ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಂದ ಪ್ರೇರಣೆ ಪಡೆದಿರುವ ಸುಮಾರು 50ಕ್ಕೂ ಹೆಚ್ಚು ಸನ್ಯಾಸಿಗಳು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದೇವೆ ಎಂದು ಉಜಿರೆ ಶ್ರೀರಾಮ ಕ್ಷೇತ್ರದ ಪೀಠಾಧಿಪತಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಹೊಳೆ ಹಳೆಕೋಟೆ ಕ್ಷೇತ್ರ ಹನುಮಂತ ದೇವರ ಪುನರ್ ಪ್ರತಿಷ್ಠಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕ ಸುನಿಲ್ ನಾಯಕ್, ಮಾಜಿ ಶಾಸಕರಾದ ಜಿಡಿ ನಾಯಕ್, ಆರ್ಎನ್ ನಾಯಕ್ ಮೊದಲಾದವರ ಉಪಸ್ಥಿತಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಈ ಬಗ್ಗೆ ನಮ್ಮಲ್ಲಿ ಹಲವು ಚರ್ಚೆಗಳು ನಡೆದಿವೆ. ಸನಾತನ ಹಿಂದೂ ಧರ್ಮವನ್ನ ತಿದ್ದಬೇಕು, ಹಾಗಾಗಿ ರಾಮರಾಜ್ಯದ ಕಲ್ಪನೆಯಲ್ಲಿ ಭಗವದ್ಗೀತೆಯನ್ನ ಪಕ್ಷದ ಚಿಹ್ನೆಯನ್ನಾಗಿ ಇಟ್ಟುಕೊಂಡು ಭಟ್ಕಳದಿಂದ ಪ್ರಾಯೋಗಿಕವಾಗಿ ನಾನು ಸ್ಪರ್ಧಿಸುವ ಯೋಚನೆಯಲ್ಲಿದ್ದೇನೆ. ಭಟ್ಕಳದಲ್ಲಿ ನಾನೇ ಈ ಪ್ರಯೋಗವನ್ನ ಆರಂಭಿಸಬೇಕು ಎಂಬ ಚಿಂತನೆ ಇದೆ ಎಂದು ಹೇಳಿದ್ರು. ನಾವು ಇಡೀ ರಾಷ್ಟ್ರವನ್ನು ಸುತ್ತತಕ್ಕಂತ ಸಂತರು, ನಮ್ಮ ಒಂದು ಆಕಾಡ ಇದೆ ಅಲ್ಲಿ, ಜುನ ಆಕಾಡ, ಸುಮಾರು 5 ಲಕ್ಷ ಸಾಧುಗಳು ನಾನು ಒಬ್ಬ ಮಾಡ್ತಾ ಇದ್ದೇನೆ. ಯಾವ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲ ಕೂತು ಮಾತಾಡ್ತೇವೆ. ಈ ರಾಜ್ಯಾಂಗದ ವ್ಯವಸ್ಥೆ ದಿಕ್ಕು ತಪ್ಪುತ್ತಾ ಇದೆ ಅಲ್ಲ ಅಂತೆ. ಎಷ್ಟೋ ಸಲ ನಮ್ಮ ಅಧ್ಯಕ್ಷರಾಗಿ ಅವರ ಪರಿಸ್ಥಿತಿಯನ್ನು ನೋಡ್ತೇವೆ, ಅಲ್ಲಿ ಏನು ಮಾರ್ಕೆಟ್ನಲ್ಲಿ ಗಲಾಟೆ ಆಗ್ತಾ ಇದೆ. ಸಂವಿಧಾನ ಇದೆಯಾ ಇಲ್ಲವಂತೆ ನಮಗೆ ಗೊತ್ತಾಗ್ತಿಲ್ಲ, ರಾಜ್ಯಾಂಗದ ಪರಿಕಲ್ಪನೆ ಇದೆಯಾ ಇಲ್ಲವಂತೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಎಂದರೆ ಸಮಗ್ರ ಬದಲಾವಣೆಗಳಾಗಬೇಕು. ಅದಕ್ಕೆ ನಾವೀಗ ಸನ್ಯಾಸಿಗಳು ತಯಾರಾಗಿದ್ದೇವೆ. ನಮಗೆ ಯಾವುದೇ ಬೇಡ ಅಂತ ಇದ್ದಿದ್ದೇವೆ, ನಮಗೆ ಯಾವುದು ಬೇಡ, ನಾವು ಸನ್ಯಾಸಿಗಳು ತಪಸ್ಸು ಮಾಡುವಂತೆ. ಈಗ ಅದಕ್ಕೆ ಆದಿತ್ಯನಾಥರ ಪ್ರೇರಣೆ, ಆ ಪ್ರೇರಣೆಯಂತೆ ಉತ್ತರಾಖಂಡದಲ್ಲಿ ನಾವು ಅನೇಕ ಮೀಟಿಂಗ್ಗಳನ್ನು ಮಾಡಿದ್ದೇವೆ. ಅದಕ್ಕೆ ಪ್ರಾಥಮಿಕ ಪ್ರಯೋಗವನ್ನು ಭಟ್ಕಲ್ನಲ್ಲಿ ಮಾಡಲಿಕ್ಕೆ ನೋಡ್ತಾ ಇದ್ದೇನೆ ಕಾಗೇರಿ ಅವರೇ. ನಾವೊಂದು 50 ಜನ ಸಂತರು ಇಡೀ ರಾಜ್ಯದಲ್ಲಿ ಅಭ್ಯರ್ಥಿಗಳಿಗೆ ಚುನಾವಣೆಗೆ ನಿಲ್ಲಿಕ್ಕೆ ತಯಾರಾಗ್ತಾ ಇದ್ದೇವೆ. ಯಾಕೆಂದರೆ ರಾಜ್ಯಾಂಗವನ್ನು ಸಮಗ್ರ ಬದಲಾಯಿಸಬೇಕು. ಇವತ್ತು ರಾಜ್ಯಾಂಗ ಸಂವಿಧಾನ ಏನು ಅಂತ ನಮ್ಮ ನಾಯಕರುಗಳಿಗೆ ಗೊತ್ತೇ ಇಲ್ಲ. ರಾಜಕೀಯಕ್ಕೆ ಬರುವುದೇ ಬರೇ ಏನ್ಕೊತಾರೆ, ಪ್ರಚಾರಕ್ಕಾಗಿ ಅಥವಾ ದುಡ್ಡಿಗಾಗಿ ಸುಖಭೋಗ ಎಂಬುದು ಒಂದು ಸಾಮಾನ್ಯ ಪಂಚಾಯತಿ ಅಧ್ಯಕ್ಷನ ಕೂಡ ಪರಿಕಲ್ಪನೆ ಆಗಿದೆ. ಕಾನೂನನ್ನು ಗೊತ್ತಿಲ್ಲದವ ರಾಜ್ಯಾಂಗದ ಒಳಗೆ ಬಂದರೆ ಇದಿಂದಿ ಪರಿಯಪ್ಲಾದ ವಾಟ್ ಎಸ್ಟೆಂಟ್, ಕಾನೂನನ್ನು ಹೇಗೆ ಮಾಡಬಹುದು ಹೇಗೆ ಗೊತ್ತಿದೆ. ಅದಕ್ಕೆ ನೀವು ಅಲ್ಲಿ ತಿದ್ದುಪಡಿಯನ್ನು ಮಾಡಬೇಕು. ಯಾವುದೇ ಒಬ್ಬ ಶಾಸಕರು ಬಂದಾಗ ಅವರು ಗ್ರ್ಯಾಜುಯೇಟ್ ಆಗಿರಬೇಕು ಅಥವಾ PG ಆಗಬೇಕು. ಮಂತ್ರಿ ಆಗುವಾಗ ವಿಧಿಂದಿ ಪರಿಯೋಪ್ಲ ಕಾನೂನು ವಿದ್ವಾಂಸರೇ, ನಿಮ್ಮಾಗಿ ಕಾನೂನಿನ ವಿದ್ವಾಂಸರೇ ಆಗಿರಬೇಕು. ಸುಮ್ಮನೆ ನಾವು 4ನೇ ಕ್ಲಾಸ್ 10ನೇ ಕ್ಲಾಸಲ್ಲಿ ಅವನಿಗೆ ಮಂತ್ರಿ ಕೊಟ್ಟರೆ ಅವನು ಔಟ್, ಪೊಲೀಸ್ ಹೌದಿ, ಫಾಲೋ ದಿ ಪಾಲಿಸೀಸ್ ಹೇಗೆ ಫಾಲೋ ಮಾಡ್ತಾನೆ, ಅದು ಸಾಧ್ಯವೇ ಇಲ್ಲ. ಆದ ಕಾರಣ ನಾವು ಹೇಳ್ತೇವೆ, ಪ್ರಾಥಮಿಕವಾಗಿ ಭಟ್ಕಲ್ನಲ್ಲಿ ಮುಂದಿನ ಚುನಾವಣೆಯಲ್ಲಿ ಬ್ರಹ್ಮಾನಂದರೇ ಪ್ರಯೋಗವನ್ನು ಮಾಡ್ತಾರೆ. ಚುನಾವಣೆಯ ಪ್ರಚಾರ ನೀವು ಬೇಡ, ನನ್ನ 5 ಲಕ್ಷ ನಾಗಸಾಧುಗಳು ಬರ್ತಾರೆ. ಪ್ರಾಯಶಃ ಸುನೀಲ್ ಕುಮಾರರು, ಮಾಂಕಾಳರು ಅಥವಾ JD ನಾಯಕರು, RN ನಾಯಕರು ಆಕಾಂಕ್ಷಿಗಳಿದ್ದರು ಅವರು ಹಿಂದೆ ಸರಿಯುತ್ತಾರೆ ಅಂತ ನಂಬ್ತೇನೆ ನಾನು. ನಮ್ಮದು ಹೊಸ ರಾಮರಾಜ್ಯ ಪರಿಕಲ್ಪನೆ ಒಂದು ಹೊಸ ಸಂಸ್ಥೆಯನ್ನು ಉಂಟಾಗ್ತೇವೆ. ಸುಮಾರು 5 ಲಕ್ಷ ನಾಗಸಾಧುಗಳು ಇದ್ದಾರೆ, ಅವರೇ ಬಂದು ಕರ್ನಾಟಕದಲ್ಲಿ ಪ್ರಚಾರವನ್ನು ತೆಗೊಡ್ತಾರೆ. ಯಾಕೆಂದರೆ ನಾವು ಬೇಸತ್ತು ಹೋಗಿದ್ದೇವೆ, ನಿಮಗೆ ರಿಪೇರಿ ಮಾಡಲಿಕ್ಕೆ ಬರ್ತಾ ಇಲ್ಲ. ಸಂವಿಧಾನವನ್ನು ರಾಜ್ಯಾಂಗವನ್ನು ರಿಪೇರಿ ಮಾಡಲಿಕ್ಕೆ ಬರ್ತಾ ಇಲ್ಲ, ಒಂದು ದುಃಖ ಆಗ್ತಾ ಇದೆ. ಮತ್ತೊಂದು ಹೇಳ್ತೇನೆ ನಮ್ಮ ಅಧ್ಯಕ್ಷರಿಗೆ, ಅಧ್ಯಕ್ಷರ ಒಂದು ಗಮನಕ್ಕೆ, ನೀವು ನಮಗೆ ಸಂಬಳ ಕೊಡೋದು ಬೇಡ, ನೀವು ನಮಗೆ ರೇಷನ್ ಕೊಟ್ಟರೆ ಸಾಕು, ಊಟ ಕೊಟ್ಟರೆ ಸಾಕು, ನಿಮ್ಮ TAD ಹಿಡಿದು ಬೇಡ, ನಾವು ಸನ್ಯಾಸಿಗಳೇ. ಆದರೆ ನಮ್ಮ ಪರಿಕಲ್ಪನೆ ಸನಾತನ ಹಿಂದೂ ಧರ್ಮವನ್ನು ತಿದ್ದಬೇಕು. ಈಗ ತಿದ್ದಲಿಕ್ಕೆ ಆಗ್ತಾ ಇಲ್ಲ, ಅವರು ಮಾಡಿದ್ದೇ ಸರಿ ಅಂತ ಆಗ್ತದೆ. ಇವತ್ತು ಹೊರದೇಶಕ್ಕೆ ನೀವು ಟೂರ್ಗೆ ಕಳಿಸ್ತೀರಿ, ಏನು ಪ್ರಯೋಜನ ಆಗ್ತದೆ? ಏನು ಪ್ರಯೋಜನ ಆಗೋದಿಲ್ಲ. ಡೆಲ್ಲಿಗೆ ಹೋಗ್ತೇನೆ, ಅಮೆರಿಕಕ್ಕೆ ಹೋಗ್ತಾನೆ, ಅಲ್ಲಿ 1 ಲಕ್ಷ 2 ಲಕ್ಷದ ರೂಮ್ನಲ್ಲಿ ವಾಸ ಆಗ್ತೇನೆ, ನಿದ್ರೆ ಮಾಡಲಿಕ್ಕೆ 1 ಲಕ್ಷದ ರೂಮ್ ಯಾಕಯ್ಯ?